ನಮಸ್ಕಾರ. ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ದಿನಾಂಕ 10/9/2023 ಭಾನುವಾರದಂದು ನಾಡಪ್ರಭು ಮಾಗಡಿ ಕೆಂಪೇಗೌಡರ 514ನೇ ಜಯಂತಿಯನ್ನು ಮಾಗಡಿಯ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆ ಬಳಿ ಆಯೋಜಿಸಲಾಗಿದೆ ಎಂದು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿಯವರು ಮಾಧ್ಯಮದೊಂದಿಗೆ ತಿಳಿಸುತ್ತಾ ಅದ್ಧೂರಿ ಕಾರ್ಯಕ್ರಮದ ವೇದಿಕೆಯ ಕಂಬವನ್ನು ನೆಟ್ಟು ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ಪಿ ವಿ ಸೀತಾರಾಮ್, ದೊಡ್ಡಿ ಗೋಪಿ, ಆನಂದ್, ರಾಮಣ್ಣ, ಹೇಮಂತ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಗಂಟೆಗೆ ಕಂಬ ಹಾಕುವ ಮುಖೇನ ದೇವರ ಹೆಸರಿನಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಕೆಲಸವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. 514ನೇ ಜಯಂತ್ಯೋತ್ಸವ ಇದನ್ನು ಮಾಗಡಿ ಕೋಟೆಯಲ್ಲಿ ಮತ್ತು ಮಾಗಡಿಯಲ್ಲಿ ಅತಿ ವಿಜೃಂಭಣೆಯಿಂದ 20 ವರ್ಷಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಜನರ ಮನ್ನಣೆಯನ್ನು ಪಡೆಯುವ ಮುಖೇನ ಮಾಡ್ಕೊಂಡು ಬಂದಿದ್ದೀನಿ. ಭಗವಂತನ ಅನುಗ್ರಹ, ಮಾಗಡಿ ಕೆಂಪೇಗೌಡರ ಆಶೀರ್ವಾದ. ಮಾಡುವಂಥ ಕಾರ್ಯಕ್ರಮಗಳು ವರ್ಷದಿಂದ ವರ್ಷಕ್ಕೆ ಬಹಳ ಉತ್ತುಂಗಕ್ಕೆ ಕೊಂಡೊಯ್ಯೋಗುವಂಥ ಒಂದು ಸುಯೋಗ ಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ಕೆಂಪೇಗೌಡರ ಪ್ರಾಧಿಕಾರದ ನಾಮ ನಿರ್ದೇಶಕನಾಗಿ, ಕೆಂಪೇಗೌಡ ಅಭಿವೃದ್ಧಿಯ ರಾಜ್ಯಾಧ್ಯಕ್ಷನಾಗಿ ಈ ಒಂದು ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು
2023 10/9/2023 ಭಾನುವಾರ ಕೆಂಪೇಗೌಡರ 514ನೇ ಜಯಂತ್ಯೋತ್ಸವವನ್ನು ಮಾಗಡಿ ಪುರಸಭೆ ಆವರಣದಲ್ಲಿರುವಂಥ ಪಂಚಲೋಹದ ಕೆಂಪೇಗೌಡರ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡುವ ಮುಖೇನ ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಅನೇಕ ಮಠಾಧೀಶರು, ನಾಡಿನ ಗಣ್ಯರು, ಚಿಂತಕರು, ನಟರು, ರೈತರು, ಮಹಿಳೆಯರು, ಮಕ್ಕಳ ಹಾದಿಯಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೂ ಜಾತಿ ಭೇದವಿಲ್ಲದೆ ಕೆಂಪೇಗೌಡರ ಆದರ್ಶವನ್ನು ಮೆಚ್ಚಿ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾರಿಗೂ ಭೇದ ಭಾವವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವತ್ತೂ ನಾನು ಅದನ್ನು ಮಾಡಿಲ್ಲ. ಕೆಂಪೇಗೌಡರ ಆದರ್ಶ ಅಂದರೆ ನಾವೆಲ್ಲರೂ ಮಾನವ ಕುಲ, ನಾವೆಲ್ಲ ಒಟ್ಟಾಗಿ ಬದುಕಬೇಕು, ನಾವೆಲ್ಲ ಒಂದೇ ಅನ್ನುವಂಥ ಸಿದ್ಧಾಂತದಲ್ಲಿ 200 ಕಿಲೋಮೀಟರ್ ವ್ಯಾಪ್ತಿ ಒಂದು ರಾಜ್ಯಭಾರವನ್ನು ಮಾಡಿದಂಥವರು ಮಾಗಡಿ ಕೆಂಪೇಗೌಡರು, ಬೆಂಗಳೂರು ನಿರ್ಮಾತೃ. ಯಾವತ್ತಾದರೂ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ಮಾಗಡಿ ಕೆಂಪೇಗೌಡರು ಅಂತ ನಮಗೆ ಒಂದು ಹೆಮ್ಮೆ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಈ ಸಾರಿ ಮಳೆಗಾಲ ಇರುವ ಕಾರಣ ಒಂದು ಬಹಳ ಸುಲಭವಾಗಿ ಅಂದರೆ ಒಂದು ಕಾರ್ಯಕ್ರಮ ಅನ್ನೋದು ರೂಪದಲ್ಲಿ ರೂಪಿಸಬೇಕು ಅಂತೇಳಿ ನನ್ನ ಭಾವನೆಯಲ್ಲಿತ್ತು. ಆದರೆ ಅದು ನನ್ನ ಮನಸ್ಸಿಗೆ ಒಪ್ಪಲಿಲ್ಲ. ಇಷ್ಟೊಂದು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಸರಳವಾಗಿ ಮಾಡಿದಾಗ ಎಲ್ಲೋ ಒಂದು ಕಡೆ ಕೃಷ್ಣಪ್ಪನವರು ರಾಜಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನುವಂಥ ಮನಸ್ಸಿನಲ್ಲಿ ಬೇರೆಯವ್ರ ಭಾವನೆಗಳು ಬರಬಾರ್ದು ಅಂತ ಹೇಳಿ ಇದರ ಜೊತೆಯಲ್ಲಿ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ದೀನಿ. ಇಲ್ಲಿವರೆಗೂ ತಮಗೆಲ್ಲ ಗೊತ್ತಿದೆ, ಮಾಗಡಿ ಕ್ಷೇತ್ರದಲ್ಲಿ 4,300 ಅಧಿಕ ಶಸ್ತ್ರಚಿಕಿತ್ಸೆಯನ್ನು ಯಾರ ಹತ್ರ ಹಣ ತೆಗೆದುಕೊಳ್ಳದೆ ಸಂಪೂರ್ಣವಾದ ಉಚಿತವಾದಂಥ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಇವತ್ತು ಮಾಗಡಿ ತಾಲೂಕು ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಇವತ್ತು ಒಂದು ಸುದ್ದಿ, ಒಂದು ಹೆಸರು ಅಂದರೆ ಅದು ಅಭಿನವ. ಕೆಂಪೇಗೌಡರ ಸಾಧ್ಯ ಈ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಎಲ್ಲರ ಮನ್ನಣೆಯನ್ನು ಪಡೆದಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮೆಡಿಕಲ್ ಕ್ಯಾಂಪ್, ಬೃಹತ್ ಆರೋಗ್ಯ ಶಿಬಿರ, ಅದರಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸುವ ಮುಖೇನ ಕೆಂಪೇಗೌಡರಿಗೆ ಹೆಸರಿನಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಮೊದಲಿಗೆ ಒಂದು 10,000 ಲಾಡನ್ನು ಮಾಡಿಸ್ಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದೆ. ಜನರು ಜಾಸ್ತಿ ಸೇರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ 15,000 ಕೆಜಿ ಲಾಡನ್ನು ಭಾನುವಾರ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ. ಇವತ್ತು ಅಂಬೇಡ್ಕರ ಭವನದಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಪೂಜೆಯನ್ನು ಮಾಡಿ ಇವತ್ತು ಬುಂದಿ ಮತ್ತು ಲಾಡು ಕಟ್ಟುವಂಥ ಪ್ರಕೃತಿ ಈ ಗುರುವಾರದಿಂದ ಪ್ರಾರಂಭವಾಗ್ತದೆ. ಹಾಗಾಗಿ ಇದು ಮಾಗಡಿ ಹಬ್ಬ. ಯಾರೂ ಇವತ್ತು ಎಲ್ಲ ಒಂದು ಕಡೆ ದೇವರ ನಿರ್ಣಯ, ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಹಬ್ಬವನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ. ಆದರೆ ನಮ್ಮದು ವಿಶೇಷವಾದಂಥ 2 ಗುಣ ಇದೆ. ಒಂದು, ನಮ್ಮ ಗ್ರಾಮದಲ್ಲಿ ದೇವಸ್ಥಾನವಿರಲಿಲ್ಲ. ಆ ದೇವಸ್ಥಾನವನ್ನು ಕಟ್ಟಿ 2021 ಅಲ್ಲಿಂದ ಊರ ಹಬ್ಬವನ್ನು ಸ್ಟಾರ್ಟ್ ಮಾಡಿ ಉಚ್ಚನ್ಮೇಗೌಡ ಪಳೆ ಗೌಡ್ರ ಪಳೆಯದಲ್ಲೂ ಒಂದು ಹಬ್ಬ ಅನ್ನೋದು ಪ್ರಾರಂಭವನ್ನು ಮಾಡಿದೆ. ಅದಕ್ಕೊಂದು ಹೆಮ್ಮೆ ಇದೆ. ಅದೇ ರೀತಿ ಕೆಂಪೇಗೌಡರ ಆದರ್ಶಗಳನ್ನು ಒತ್ತಂಥ ಇವತ್ತು ನಿಮ್ಮ ಮುಂದೆ ಇರುವಂಥ H.M. ಕೃಷ್ಣಮೂರ್ತಿ ಅವರು ಇವತ್ತು ಈ ಮಾಗಡಿಗೆ ಒಂದು ಹಬ್ಬ ಅನ್ನುವಂಥ ಹೆಸರನ್ನು, ಅದಕ್ಕೆ ಕೀರ್ತಿಯನ್ನು, ಆ ಹಬ್ಬದ ವೈಭವವನ್ನು ಮಾಡಿಸುವ ಮುಖೇನ ಎಲ್ಲರ ಮೆಚ್ಚುಗೆ ಮತ್ತು ಮನ್ನಣೆ, ಮತ್ತು ಒಂದು ಜನರ ವಾಹಿನಿಯಲ್ಲಿ ಕೃಷ್ಣಪ್ಪನವ್ರ ಥರ ಯಾರೂ ಮಾಡೋಕ್ಕಾಗಿಲ್ಲ, ಹಿಂದೆ ಮಾಡಿರಲಿಲ್ಲ, ಮುಂದೆ ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂಥ ನಿಮ್ಮೆಲ್ಲರ ಮನಸ್ಥಿತಿ ಗೊತ್ತಿದೆ. ಹಾಗಾಗಿ ಬಂಧುಗಳೇ, ಈ ಕಾರ್ಯಕ್ರಮ ರಾಜಕೀಯದ ಕಾರ್ಯಕ್ರಮವಲ್ಲ. ನಾನು 23 ವರ್ಷಗಳ ನಿರಂತರವಾದ ಸೇವೆಯಲ್ಲಿ ಹೇಳ್ತಾ ಇದ್ದೀನಿ, ಕಾರ್ಯಕ್ರಮನೇ ಬೇರೆ, ನನ್ನ ವೈಯಕ್ತಿಕ ಜೀವನವೇ ಬೇರೆ ಅಂತ. ಹಾಗಾಗಿ ಈ ಕಾರ್ಯಕ್ರಮಗಳು, ಆಪರೇಷನ್ನು, ಮದುವೆಗಳಾಗ್ಬೋದು, ಕೆಂಪೇಗೌಡರ ಜಯಂತ್ಯೋತ್ಸವ ನಿರಂತರವಾಗಿ ಬಹಳ ಯಶಸ್ವಿಪೂರ್ಣವಾಗಿ ಮಾಡ್ಕೊಂಡು ಹೋಗ್ತೀನಿ. ಅದು ನನ್ನ ಭಗವಂತ ಕೊಟ್ಟಂಥ ಕಾಲಗ ಭೈರವೇಶ್ವರ ಕೊಟ್ಟಂಥ ಒಂದು ವರದಾನ. ಮತ್ತು ಮಾಗಡಿ ಕೆಂಪೇಗೌಡರ ಆದರ್ಶಗಳು ನಮಗೆ ಒಂದು ದೊಡ್ಡ ಮೈಲಿಗಲ್ಲಾಗಿ ಒಂದು ಶಕ್ತಿಯನ್ನು ಕೊಟ್ಟಿದೆ. ಹಾಗಾಗಿ ಬಂಧುಗಳೇ, ನೀವೆಲ್ಲರೂ ಚಿಂತನೆಯನ್ನು ಮಾಡಿ, ನಾವು ಮಾಡ್ತಾ ಇರೋದು ಹಬ್ಬ, ಇದು ನಾಡ ಹಬ್ಬ. ಯಾರೋ ರಾಜಕಾರಣಿದಲ್ಲ ಅಥವಾ ಒಂದು ಜನಾಂಗದಲ್ಲ, ಮಾಗಡಿ ಕೆಂಪೇಗೌಡರು ಸರ್ವ ಜನಾಂಗದ ನಾಯಕತ್ವದ ಧೀಮಂತ ನಾಯಕ ಅಂತ ಒಬ್ಬ ನಾಯಕನ ಆದರ್ಶವನ್ನು ಒತ್ತಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವ ನಮಗೆ ಒಂದು 10/9/2023
ಒಂದು 10-12 ಸಾವಿರ 15 ಸಾವಿರ ಜನ ಮಾಲಾರ್ಪಣೆಗೆ ಸೇರ್ತಾರೆ ಅನ್ನುವಂಥ ಒಂದು ಜನರ ಒಂದು ಗುರುತು ನಮಗೆ ಸಿಕ್ಕಿದೆ. ಹಾಗಾಗಿ ಅವ್ರು ಎಷ್ಟೇ ಜನ ಬರಲಿ, ನಮಗೆಲ್ಲ ಗೊತ್ತಿದೆ, ಬೆಳಗ್ಗೆ ಊಟ ಸ್ಟಾರ್ಟ್ ಮಾಡಿದ್ರೆ ಸಂಜೆ 7 ಗಂಟೆ ಆದರೂ ನಿರಂತರವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿರೋದು ಕೆಂಪೇಗೌಡರ ಕೋಟೆಯಲ್ಲಿ. ನಾನು ಮಾಡಿರುವಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಮನ್ನಣೆ ಮೆಚ್ಚುಗೆ ನನಗೆ ಶ್ರೀರಕ್ಷೆಯಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಮಠಾಧೀಶರು, ನಮ್ಮ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು, ಮತ್ತು ನಮ್ಮ ಮಾಜಿ ಮಂತ್ರಿಗಳಾದಂಥ H.M. ರೇವಣ್ಣವರು, C.M. ಲಿಂಗಪ್ಪನವರು, ನಮ್ಮ ಶಾಸಕರು, ಮತ್ತು DK ನಮ್ಮ ಈ ಒಂದು MP ಸದಸ್ಯರಾದಂಥ DK ಸುರೇಶ್ರವರು, ಇಷ್ಟು ಜನಕ್ಕೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ. ನಾವು ಈ ಕಾರ್ಯಕ್ರಮವನ್ನು ಸರಳವಾಗಿ ಮಾಡೋದಾಗಿಂದ ಇದಕ್ಕೆ ಒಂದು ಜಾಸ್ತಿ ಒತ್ತನ್ನು ಕೊಡೋದಕ್ಕೆ ವೇದಿಕೆ ಇಲ್ಲೋ ಕಾರಣ ಇದಕ್ಕೆ ಒಂದು ಸರಳದಲ್ಲೇ ಸುಂದರತೆಯಿಂದ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಎಲ್ಲರ ಮೆಚ್ಚುಗೆ ಪಾತ್ರವಾಗುವಂಥ ನಿಮ್ಮ ಸತ್ಯದ ಸಂಗತಿಯನ್ನು ನಿಮ್ಮ ದೃಶ್ಯ ಮಾಧ್ಯಮ ಅಥವಾ ಮಾಧ್ಯಮಗಳ ಮುಖೇನ, ಪತ್ರಿಕೆ ಮುಖೇನ ಇದಕ್ಕೆ ಒಂದು ಬೆಳಕನ್ನು ಚೆಲ್ಲಬೇಕು, ಸತ್ಯದ ಸುದ್ದಿಯನ್ನು ಕಳಿಸಿ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, 23 ವರ್ಷಗಳಲ್ಲಿ ಮಾಗಡಿ ತಾಲೂಕಲ್ಲಿ ಯಾರೂ ಮಾಡದಂಥ ಸಾಧನೆ, ಕೆಲಸ, ದಾನ ಧರ್ಮಗಳನ್ನು ಮಾಡಿದ್ರೂ ಸಹ ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ದೃಶ್ಯ ಮಾಧ್ಯಮಗಳು ಇವತ್ತು ನಮ್ಮ ಮಾಗಡಿ ಕೆಂಪೇಗೌಡರಾದಂಥ ಧರ್ಮ ಕಾರ್ಯಾಗಲಿ, ನಮ್ಮ ಕಾರ್ಯಕ್ರಮಗಳಾಗಲಿ ಯಶಸ್ವಿಯ ಏಳಿಗೆಯನ್ನು ಇವತ್ತು ಯಾರೂ ಎಲ್ಲೂ ಒಂದು ತೋರಿಸಲಿಲ್ಲ. ಆದರೂ ತೊಂದರೆ ಇಲ್ಲ, ನಾನೇನು ಅವ್ರು ಮಾಡ್ತಾರೆ ಅಂತ ನಾನು ಕಾರ್ಯಕ್ರಮ ಮಾಡ್ತಾಯಿಲ್ಲ. ಅದಕ್ಕೇನು ಮಾಡಿದಂದರೆ ನಾನು ಅವ್ರು ಕರೆಯೋದೇ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಅವ್ರು ಬಂದು ಮಾಡಲಿಲ್ಲ ಅಂದಾಗ ಅದರ ಅವಶ್ಯಕತೆ ಇಲ್ಲ ಅಂತೇಳಿ ಸಾಕು. ನಮ್ಮ ತಾಲೂಕಿನಿರುವ ಚಿಂತಕರು, ಪತ್ರಕರ್ತರು, ಸಣ್ಣ ಮಾಧ್ಯಮ ಮಿತ್ರರಿದ್ದಾರೆ, ಸಾಕು. ನಾನೇನು ಹೆಸರು ಮಾಡೋಕ್ಕೆ ಬಂದಿಲ್ಲ, ಕೆಂಪೇಗೌಡರ ಹೆಸರನ್ನ ಉಳಿಸಲಿಕ್ಕೆ ಬಂದಿದ್ದೀನಿ. ಆ ಉಸಿರಿಗೆ ಮತ್ತು ಉಳಿಸಲಿಕ್ಕೆ ನೀವು ಪ್ರೇರಣೆಯಾಗಿ ನಮ್ಮ ಜಿಲ್ಲೆಗಾದರೂ ನಿಮ್ಮ ಮಾಹಿತಿ ಹೋಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಮಾಗಡಿ ಹಬ್ಬಕ್ಕೆ ಪಾಲ್ಗೊಳ್ಳಿ ಅಂತೇಳಿ ನಿಮ್ಮ ಮುಖೇನ, ಜನರ ಮುಖೇನ, ಕೆಂಪೇಗೌಡರ ಪುತ್ರಳಿ ಮುಖೇನ ನಾನು ಈ ಮನವಿಯನ್ನು ಮಾಡ್ಕೋತೀನಿ. ಹಾಗಾಗಿ ಬಂಧುಗಳೇ, ಭಾನುವಾರ 9:30-10 ಗಂಟೆಗೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಹ್ವಾನವನ್ನು ಕೊಡಿ. ಮತ್ತೊಂದು ವಿಶೇಷ ವರದಿ, ಮೆಡಿಕಲ್ ಕ್ಯಾಂಪ್, ಉಚಿತ ಮೆಡಿಕಲ್ ಕ್ಯಾಂಪ್ ಅಂತ ನಿಮ್ಗೆ ಗೊತ್ತಿದೆ, ಬೃಹತ್ ಆರೋಗ್ಯ ಶಿಬಿರ. ಈ ಆರೋಗ್ಯ ಶಿಬಿರಕ್ಕೆ 10/9/2023 ಬರುವಂಥ ಆರೋಗ್ಯ ಇಲ್ಲದಂಥ ಜನರಿಗೆ ಅವರ ಹೆಸರನ್ನು ನೋಂದಾಣಿಕೆಯನ್ನು ಮಾಡ್ಕೋತೀವಿ. ಅವತ್ತು ಯಾವುದೇ ಒಬ್ಬ ಮನುಷ್ಯನ ಡಾಕ್ಟರ್ಗಳು ಚೆಕಪ್ ಮಾಡೋದಿಲ್ಲ. ಎರಡನೇ ದಿನ 11, 12, 13 ದಿನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಅವರ ನುರಿತ ಡಾಕ್ಟರಿಂದ ಅದು ಚೆಕಪ್ ಅಂತ ಮಾಡ್ತಾರೆ. ಅಂದರೆ ಅವ್ರು ಯಾರಿಗೆ ಕಾಯಿಲೆ ಇದೆ ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ 3 ದಿನದಲ್ಲಿ ಯಾರಿಗೆ ಆಪರೇಷನ್ ಮಾಡಬೇಕು ಅಂದರೆ ಆ ದಿನಕ್ಕೆ ಒಂದು ನಿಗದಿ ಮಾಡಿ ಕೆಂಪೇಗೌಡರ ಶಿಲೆ ಮುಂಭಾಗಕ್ಕೆ ಅವರನ್ನು ಕರೆಸಿ ಅಲ್ಲಿಂದ ಬಸ್ಸಿನಲ್ಲಿ ಅವರನ್ನು ಬೆಂಗಳೂರಿನ ಬೃಹತ್ ಒಂದು ಹಾಸ್ಪಿಟ್ಲಿಗೆ ಕರೊಂಡೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಮತ್ತೆ ತಂದು ಬಿಡುವಂಥ ಕಾರ್ಯಕ್ರಮ 20 ವರ್ಷಗಳ ನಿರಂತರವಾಗಿ ಮಾಡಿದ್ದೀನಿ. ಅದೇ ಸೇಮ್ ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ಅದೇ ಸಂದರ್ಭದ ಅನುಗುಣವಾಗಿ ಆ ಕಾರ್ಯಕ್ರಮ ಯಶಸ್ವಿಯನ್ನುಗೊಳಿಸ್ತೇನೆ. ಯಾರು ನೋವಿನಲ್ಲಿರುವವರು, ಮತ್ತು ಆ ತಾಯಿಯಂದಿರ್ಬೋದು, ಹಿರಿಯರಿರ್ಬೋದು, ವಯಸ್ಸಾರಿರ್ಬೋದು, ಯಾರೇ ಇರಲಿ, ಅದಕ್ಕೆ ಸಂಬಂಧಪಟ್ಟ ನೋವಲ್ಲಿರುವಂಥ ಪ್ರತಿಯೊಬ್ಬರು ತಮ್ಮ ಹಳೆ ಕಾಯಿಲೆಯ ಗುರುತಿನ ಚೀಟಿ ತೆಗೆದುಕೊಂಡು ಬಂದು ಈ ಸೇವೆಯನ್ನು ಪಡಿಬೇಕು ಅಂತೇಳಿ ಅವರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೋತೀನಿ. ನೀವು ಯಾರು 1 ರೂಪಾಯಿ ತರೋ ಹಣ ಯಾವತ್ತೂ ಕೇಳಿಲ್ಲ. ಇಷ್ಟು ವ್ಯವಸ್ಥೆ ಎಲ್ಲ ಮಾಡಿದಾಗ ನೀವು ಹಣ ಕೊಡ್ರಪ್ಪ ಇಲ್ಲ 10 ರೂಪಾಯಿ ಕೊಡಿ ಅಂತ ನಾವು ಯಾರನ್ನೂ ಕೇಳಿಲ್ಲ. ಅದು ನನ್ನ ಬೆಂಗಳೂರಿನಲ್ಲಿರುವಂಥ ನನ್ನ ಮಿತ್ರರು, ನನ್ನ ಸಂಪಾದನೆ, ನನ್ನ ಶ್ರಮ ಈ ಎಲ್ಲ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಅದರ ಪ್ರಯೋಜನವನ್ನು ಪಡೀರಿ, ತಾವು ಕಾಯಿಲೆಯಿಂದ ಗುಣಮುಕ್ತರಾಗಲಿ ಅಂತೇಳಿ ಮತ್ತೊಮ್ಮೆ ಕೆಂಪೇಗೌಡರ ಹೆಸರಿನಲ್ಲಿ ತಮಗೆ ಮನವಿಯನ್ನು ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಮಾಗಡಿ ಕೆಂಪೇಗೌಡ. ಜೈ ಮಾಗಡಿ ಕೆಂಪೇಗೌಡ. ಜೈ ಮಾಗಡಿ ಕೆಂಪೇಗೌಡ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ
ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.